ಉಡುಪಿಯಲ್ಲಿ ವಿವಿಧ ಬಗೆಯ ಹೋಟೆಲ್ಗಳಿವೆ, ರೆಸ್ಟೋರೆಂಟ್ಗಳಿದೆ, ವೆರೈಟಿಯಾದ ಡಿಶ್ ಗಳನ್ನು ಕೂಡ ಸರ್ವ್ ಮಾಡ್ತಾರೆ. ಎಷ್ಟೇ ವೆರೈಟಿ ಇದ್ರೂ ತುಳುನಾಡಿನ ಸ್ಟೈಲ್ ಅಲ್ಲಿ ಊಟವನ್ನ ಅಡಿಗೆಯನ್ನ ಮಾಡಿ ಉಣಬಡಿಸುವಂತಹ ಹೋಟೆಲ್ಗಳಿರುವಂತದ್ದು ಕೆಲವೇ ಕೆಲವು. ಅಂತಹ ಕೆಲವೇ ಕೆಲವು ಅಪರೂಪದ ಹೋಟೆಲ್ಗಳಲ್ಲಿ ಉಡುಪಿಯ ಸಿಟಿ ಬಸ್ ಸ್ಟ್ಯಾಂಡ್ ಬಳಿ ಇರುವಂತಹ ವೈಟ್ ಲೋಟಸ್ ನ ಮಲ್ಲಿಕಾ ರೆಸ್ಟೋರೆಂಟ್ ಕೂಡ ಒಂದು. ಏನಿದು ಮಲ್ಲಿಕಾ, ಬನ್ನಿ ನೋಡ್ಕೊಂಬರೋಣ. 1980 ಕಾರ್ಯನಿರ್ವಹಿಸುತ್ತಿದ್ದ ಮಲ್ಲಿಕಾ ಅನ್ನೋ ರೆಸ್ಟೋರೆಂಟ್ ಮಣಿಪಾಲದಿಂದ ಮಲ್ಪೆಯ ತನಕ ತನ್ನದೇ ಆದ ಅಡುಗೆ ಶೈಲಿಗೆ ತುಂಬಾನೇ ಫೇಮಸ್ ಆಗಿತ್ತು. ಅದರ ಪರಿಷ್ಕೃತ ರೂಪನೇ ಈಗಿನ ವೈಟ್ ಲೋಟಸ್ ನ ಮಲ್ಲಿಕಾ ರೆಸ್ಟೋರೆಂಟ್. ಏನಪ್ಪ ಇಲ್ಲಿನ ವಿಶೇಷ, ಬನ್ನಿ ಇಲ್ಲಿನ ವ್ಯವಸ್ಥಾಪಕರನ್ನ ಕೇಳೋಣ. ಇಲ್ಲಿ ಮಲ್ಲಿಕಾ ಹೋಟೆಲ್ ಏಕೆ ಫೇಮಸ್ ಅಂತ ಹೇಳಿದ್ರೆ, ಇದು ಕರಾವಳಿ ತೀರದ ಸೀ ಫುಡ್ ರೆಸ್ಟೋರೆಂಟ್. ಇಲ್ಲಿ ನಾನಾ ತರದ ಸೀ ಫುಡ್ ಐಟಮ್ ಸಿಗ್ತದೆ. ಮುಖ್ಯವಾಗಿ ತವಾ ಫ್ರೈ, ರವಾ ಫ್ರೈ, ಮಸಾಲಾ ಫ್ರೈ, ಪುಳಿ ಮುಂಚಿ ಎಲ್ಲ ಥರದ ಎಲ್ಲ ಸೀಸನಲ್ಲೂ ಎಲ್ಲ ಮೀನುಗಳು ಇಲ್ಲಿ ನಮ್ಮಲ್ಲಿ ಸಿಗ್ತದೆ. ಅದೇ ರೀತಿ ನಾಟಿ ಕೋಳಿ ಸುಕ್ಕ, ನಾಟಿ ಕೋಳಿ ಪುಳಿ ಮುಂಚಿ, ನಾಟಿ ಕೋಳಿ ಕರಿ, ಅದರ ಜೊತೆಯಲ್ಲಿ ಮುಖ್ಯವಾಗಿ ಅದರ ಕಂಪನಿ ಮೆಣಸು, ನೀರು ದೋಸೆ, ಮೂಡೆ, ಪುಂಡಿ ಅಥವಾ ಮರವಾಯಿ ಪುಂಡಿ, ಮರವಾಯಿ ಸುಕ್ಕ, ಇನ್ನಿತರ ವಿಶೇಷ ಲೋಕಲ್ಗೆ ಏನು ಬೇಕು ಅಂತ ಐಟಮ್ ನಮ್ಮಲ್ಲಿ ಸಿಗ್ತದೆ. ಅದೇ ರೀತಿ ನಮ್ಮ ಮಲ್ಲಿಕಾ ರೆಸ್ಟೋರೆಂಟಲ್ಲಿ ಆಂಬಿಯನ್ಸ್ ಜೊತೆಗೆ ಫುಡ್ಡನ್ನು ತಾಮ್ರದ ಲೋಟ ಮತ್ತು ತಾಮ್ರದ ಬಟ್ಟನ್ನು ಸರ್ವ್ ಮಾಡ್ತೇವೆ. ಇದು ಆರೋಗ್ಯ ದೃಷ್ಟಿಯಿಂದ ಸಹ ಬಹಳ ಒಳ್ಳೆಯದು, ಯಾಕೆಂದರೆ ಗೆಸ್ಟ್ ಅವರು ಬಹಳ ಖುಷಿ ಪಡ್ತಾರೆ. ಇಷ್ಟೆಲ್ಲ ವಿಶೇಷತೆ ಇರುವಂತಹ ಮಲ್ಲಿಕಾ ಹೋಟೆಲ್ನಲ್ಲಿ ಕರಿಬೇವಿನ ಮಿಶ್ರಣದಿಂದ ಕೆಂಡದ ಹವೆಯಲ್ಲಿ ತಯಾರಿಸುವಂತಹ ಬೇರ್ ಸೊಪ್ಪೆ ಕಬಾಬು, ದೇಸಿಯ ಮಸಾಲೆಯನ್ನ ಬಳಸಿ ತಯಾರಿಸಿದಂತಹ ತವಾ ಫ್ರೈ, ಕೆಂಡದ ಹಬೆಯಲ್ಲಿ ತಯಾರಾಗಿ ಬಿಸಿ ಬಿಸಿ ಇರುವಾಗಲೇ ಅದರ ಸುವಾಸನೆಯನ್ನ ಹೊರಸೂಸುತ್ತಾ ಬಾಯಲ್ಲಿ ನೀರಿರುವಂತೆ ಮಾಡುವ ಚಿಕನ್ ಕೀಮಾ ಕಬಾಬ್, ತುಪ್ಪವನ್ನ ಬಳಸಿ ಕೇವಲ 25 ನಿಮಿಷದಲ್ಲಿ ತಯಾರಾಗುವಂತಹ ಚಿಕನ್ ಗೀ ರೋಸ್ಟ್, ಇವೆಲ್ಲವೂ ನೀವು ಟೇಸ್ಟ್ ಮಾಡಲೇಬೇಕಾದಂತಹ ಮಲ್ಲಿಕಾ ಹೋಟೆಲ್ನ ಪ್ರಮುಖ ಖಾದ್ಯಗಳು. ಇದೆಲ್ಲದರ ಜೊತೆಗೆ ತುಂಬಾ ವಿಶೇಷವಾಗಿ ಅತ್ಯಂತ ಕಡಿಮೆ ದರದಲ್ಲಿ ಮೀನಿನ ಊಟ ಕೂಡ ಸಿಗುತ್ತೆ. ನಾನು ಇಲ್ಲಿ ಸುಮಾರು ಸಮಯದಿಂದ ಬರ್ತಾ ಇದ್ದೇನೆ, ಈವನ್ ಲಾಸ್ಟ್ ವೀಕ್ ಬಂದಿದ್ದೆ, ಇವಾಗಲೂ ಬಂದಿದ್ದೇನೆ. ಇಲ್ಲಿ ನನಗೆ ಏನು ಇಷ್ಟ ಆಗ್ತದೆ ಅಂದರೆ ಇಲ್ಲಿನ ಒಳಗಿನ ಇಂಟೀರಿಯರ್ಸ್ ಡೆಕೋರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟೂರಿಸ್ಟ್ನವರಿಗೂ ಇದು ತುಂಬ ಲೊಕೇಶನ್ ಕನ್ವೀನಿಯಂಟ್ ಆಗಿದೆ, ಯಾಕಂದರೆ ಇದು ಸಿಟಿ ಸೆಂಟ್ರಲ್ಲಿದೆ ಮತ್ತು ನಿಮಗೆ ತುಂಬ ಸೇಫ್ ಪ್ಲೇಸಸ್ಸಿಗೆ ಹೋಗಿಲ್ಲ. ನನ್ನ ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ರೆಸ್ಟೋರೆಂಟಿಗೆ ಬರೋದು, ಆನ್ಲೈನ್ ಗೂಗಲ್ ಸರ್ಚ್ ಮಾಡಬೇಕಾದ್ರೆ ಸಿಕ್ತು, ಸೊ ಅದಕ್ಕೆ ಟ್ರೈ ಮಾಡೋಣ ಅಂತ ಬಂದ್ವಿ. ಬಟ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯೆನ್ಸ್, ಆಂಬಿಯನ್ಸ್ ಎಲ್ಲ ಚೆನ್ನಾಗಿದೆ, ಮತ್ತು ಫುಡ್ಡಲ್ಲಿ ಬೊಂಡಾ ಚಿಕನ್ ತುಂಬ ಇಷ್ಟ ಆಯಿತು ನನಗೆ, ಮತ್ತು ಮ್ಯಾಂಗ್ಳೂರ್ ಸ್ಟೈಲ್ ಫುಡ್ ಇದೆ, ಸೊ ಚೆನ್ನಾಗಾಯಿತು. ಫ್ಯಾಮಿಲಿಗೂ ಇಷ್ಟ ಆಯಿತು, ಲೈಕ್ ಕಿಡ್ಡಿಗೂ ಇಷ್ಟ ಆಯಿತು, ಸೊ ನೈಸ್ ಎಕ್ಸ್ಪೀರಿಯೆನ್ಸ್. ಪ್ರತಿ ವರ್ಷದ ಆಷಾಢದ ಸಂದರ್ಭದಲ್ಲಿ ಆಟಿ ಫೆಸ್ಟಿವಲ್ ಅನ್ನೋ ಆಹಾರ ಮೇಳವನ್ನ ಇವರು ಆಯೋಜಿಸ್ತಾರೆ. ಆ ಸಂದರ್ಭದಲ್ಲಿ ತುಳುನಾಡಿನಲ್ಲಿ ಆಟಿಯ ಸಮಯದಲ್ಲಿ ವಿಶೇಷವಾಗಿ ಮಾಡುವಂತಹ ಬಗೆ ಬಗೆಯ ದೇಸೀಯ ಮಾಂಸಾಹಾರ ಖಾದ್ಯಗಳು ನಿಮಗೆ ಸವಿಯಲು ಸಿಗುತ್ತೆ. ಇಲ್ಲಿಗೆ ಬರುವ ಕಸ್ಟಮರ್ ಕೂಡ ಹಾಗೇನೆ, ಪ್ರಾರಂಭದಲ್ಲಿ ಸಿಂಗಲ್ ಆಗಿ ಬರೋರು ಮತ್ತೆ ಗುಂಪು ಗುಂಪಾಗಿ ಬರಲಿಕ್ಕೆ ಶುರು ಮಾಡ್ತಾರೆ. ಅದೇ ಈ ಹೋಟೆಲ್ನ ವಾತಾವರಣ ಹಾಗೂ ಆಹಾರದ ರುಚಿಯಲ್ಲಿರುವಂತಹ ಸ್ಪೆಷಾಲಿಟಿ. ನಾನು ಇಲ್ಲಿಗೆ 3 ಮಂತ್ಸಿಂದ ಬರ್ತಾ ಇದ್ದೇನೆ. ಇಲ್ಲಿ ಅಂದರೆ ಇವತ್ತು ನಾನು ನನ್ನ ಮಗಳ ಬರ್ಡೇ ಸೆಲೆಬ್ರೇಟ್ ಇಲ್ಲಿ ಮಾಡಬೇಕಂತೇಳಿ ನಾವು ಇಲ್ಲಿ ಬಂದದ್ದು. ಅಂದರೆ ನಮಗೆ ಇಲ್ಲಿ ತುಳುನಾಡು ಸಂಸ್ಕೃತಿಯಾಗಿ ಇದು ಈ ಹೋಟೆಲ್ ಅನ್ನೋದು ಪೂರಕವಾಗಿದೆ. ನನ್ನ ಗಂಡ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ರೆಕಮೆಂಡ್ ಮಾಡಿದ್ದು, ಅವರು ವೈಟ್ ಲೋಟಸ್ಸಿಗೆ ಬಂದು ಅವ್ರು ಹೇಳಿದರು ಒಂದು ಸತಿ ಅಮ್ಮನಿಗೆ ಕರ್ಕೊಂಡು ಬಾ, ದ ಪ್ಲೇಸ್ ಇದು ಜಾಗ ತುಂಬ ಚೆನ್ನಾಗಿದೆ, ಆಂಬಿಯನ್ಸ್ ಸಖತ್ತಾಗಿದೆ, ಫುಡ್ ಸಖತ್ತಾಗಿದೆ ಅಂತ. ವಿ ಟ್ರೈಡ್ ದಸ್, ಇದು ಬೊಂಡಾ ಚಿಕನ್ ನಾವು ಟ್ರೈ ಮಾಡಿದ್ವಿ, ಯಾಕಂದರೆ ದಟ್ ಈಸ್ ಅದನ್ನೇ ತೊಗೊಂಡಿದ್ದು. ಬಟ್ ಗೀ ರೋಸ್ಟ್ ಸಹ ಟೇಸ್ಟ್ ಮಾಡಿದ್ದಾರೆ ಲಾಸ್ಟ್ ಟೈಮ್ ಅವರು, ಆ್ಯಂಡ್ ವಿ ಆರ್ ಆಲ್ಸೋ ಪ್ಲಾನಿಂಗ್ ಟು ಟೇಕ್ ಇಟ್ ನೌ, ಇಟ್ಸ್ ವೆರಿ ಅಮೇಝಿಂಗ್. ಬಗೆ ಬಗೆಯ ಮಾಂಸಾಹಾರವನ್ನು ಸವಿಬೇಕು, ಮನೆಯ ವಾತಾವರಣದ್ದೇ ಆಗಿರಬೇಕು, ಒಂದು ವಿಶಿಷ್ಟವಾದ ಫೀಲ್ ಕೊಡುವಂತಹ ವಾತಾವರಣ ಇರಬೇಕು ಅಂತ ನೀವು ಅನ್ಕೊತಾ ಇದ್ರೆ ಉಡುಪಿಯ ಸಿಟಿ ಬಸ್ ಸ್ಟ್ಯಾಂಡ್ ಬಳಿ ಇರುವಂತಹ ವೈಟ್ ಲೋಟಸ್ನ 4ನೇ ಮಹಡಿಯಲ್ಲಿರುವಂತಹ ಮಲ್ಲಿಕಾ ಹೋಟೆಲ್ಗೆ ಬನ್ನಿ. ಅಪರೂಪದ ಬೇರು ಸೊಪ್ಪೆ ಚಿಕನ್ ಕೀಮಾ ಕಬಾಬನ್ನು ನೀವು ಸವಿಯಬಹುದು. ಜನಮನದ ಈ ಜೀವನ